ಅದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಅದ್ಭುತ ವ್ಯಕ್ತಿತ್ವದ ಮನುಷ್ಯನಾಗಿ ನಿಮ್ಮನ್ನ ನಾವು ನೋಡಿದೀವಿ, ಬೈಚಿದೀವಿ, ನಿಮ್ಮನ್ನ ನೋಡಿ ತುಂಬಾ ಕಲ್ತಿದ್ದೀನಿ, ಬಹಳ ಖುಷಿಯಾಗುತ್ತೆ ನಿಮ್ ಬಗ್ಗೆ ಮಾತಾಡೋದಕ್ಕೆ. ಹೀರೋ ಆಗಿ ಚಿಕ್ಕ ವಯಸ್ಸಲ್ಲಿ ನಿಮ್ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದೆ, ನಿಮ್ ಎನರ್ಜಿ ಇದ್ರ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೀನಿ, ಖುಷಿಯಾಗುತ್ತೆ. ಆದ್ರೆ ವ್ಯಕ್ತಿಯಾಗಿ ನೀವು ಪ್ರತಿ ಸಲ ನನ್ನ ಸರ್ಪ್ರೈಸ್ ಮಾಡ್ತೀರಾ, ಯಾಕಂದ್ರೆ ತುಂಬಾ ಕಷ್ಟ ಒಬ್ಬ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಅಷ್ಟು ಸಿಂಪಲ್ ಆಗಿರೋದು. ನಿಮ್ ಸಿಂಪ್ಲಿಸಿಟಿ ನನಗೆ ನಮ್ಗೆಲ್ಲ ಮಾದರಿ, ತುಂಬಾ ಖುಷಿ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿವರಾಜ್ಕುಮಾರ್ ಅನ್ನೋದೇ ಒಂದು ಬೇರೆ ಶುಲ್ಕ, ಅದರದೇ ಒಂದು ಕರ್ನಾಟಕದಲ್ಲಿ ಒಂದು ಗೌರವ ಇದೆ. ಆ ಗೌರವ, ಆ ಪ್ರೀತಿ ಸದಾ ಕಾಲ ನಿಮಗೆ ಜನ ತೋರಿಸ್ತಾ ಇರಲಿ. ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ, ನೀವು ನಮಗೆ ಒಂಥರ ಅಣ್ಣ ಇದ್ದಂಗೆ, ದೊಡ್ಡಣ್ಣ ಇಡೀ ಇಂಡಸ್ಟ್ರಿಗೆ. ಇದು ನಾಟಕೀಯವಾಗಿ ಮಾತಾಡೋ ವಿಷಯ ಅಲ್ಲ, ನೀವು ಸಿಕ್ಕಿದ್ರೆ ಸಾಕು, ಎಲ್ಲರೂ ಸಿಕ್ಕ ನಾನು ಕಂಫರ್ಟಬಲ್ ಆಗಿ ಬಂದು ನಿಮ್ಮ ಹತ್ರ ನಾನು ಏನು ಕಷ್ಟ ಆದ್ರೆ ಹೇಳ್ಕೋಬೇಕು ಅನ್ಸುತ್ತೆ. ಅಷ್ಟು ಆತ್ಮೀಯವಾದ ಒಂದು ವ್ಯಕ್ತಿತ್ವ ನಿಮ್ಮದು. ನೂರು ಕಾಲ ಇದೇ ರೀತಿ ದೇವರು ನಿಮಗೆ ಚಿರಯೋಗನ ಕೊಟ್ಟಿರಲಿ, ಯಾಕಂದರೆ ಚಿರಯೋಗ ನೀವು 53 ವರ್ಷ ದೇವರನ್ನೇ ನಂಬೋಕ್ಕಾಗಲ್ಲ. ನನಗೆ ಯಾವಾಗಲೂ ಕಾಂಪ್ಲೆಕ್ಸ್ ಕೊಡ್ತೀರಾ ನೀವು, ನಿಮ್ಮ ಎನರ್ಜಿ ನೋಡ್ತಾ ಇದ್ರೆ ನಮಗೆ ಏನಪ್ಪ ನಾವು ಇಷ್ಟೊಂದು ಸುಸ್ತಾಗ್ಬಿಡ್ತೀವಿ, ಶಿವಣ್ಣ ನೋಡಿದ ತಕ್ಷಣ ನಮಗೆ ಜೋಶ್ ಬರುತ್ತೆ. ಇದೇ ರೀತಿ ನಿಮ್ಮ ಎನರ್ಜಿ ಸದಾ ಕಾಲ ಇರಲಿ, ಎಲ್ರಿಗೂ ಇನ್ಸ್ಪೈರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಶಿವಣ್ಣ, ಲವ್ ಯು. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದೇವಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, ಅನ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾರ್ ಆಲ್ ದ ಲೇಟೆಸ್ಟ್ ನ್ಯೂಸ್, ಸಾಂಗ್ಸ್ ಅಂಡ್ ಅಮೇಝಿಂಗ್ ಸ್ಟಫ್.